ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಚಿಕಿತ್ಸಾಲಯ ಸಿರ್ಸಿ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ಗೆ ಸ್ವಾಗತ. ಇವತ್ತು ನಾವು ನುಗ್ಗೆ ಸೊಪ್ಪಿನ ಔಷಧ ಮೂಲ್ಯಗಳೇನೇನು ಅಂತ ನೋಡೋಣ. ಸೊ ನಮಗೆಲ್ಲ ಗೊತ್ತಿದೆ, ನಮ್ಮ ಹಿತ್ತಲಲ್ಲಿ ಯಾವಾಗಲೂ ನುಗ್ಗೆ ಸೊಪ್ಪು ತುಂಬ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ಸೊ ಆದರೂ ನಾವು ತರಕಾರಿಗಳು ಸೇವಿಸಬೇಕು ಅಂತ ಹೇಳಿದ ಕೂಡಲೇ ಮಾರ್ಕೆಟಿಗೆ ಹೋಗಿ ಎಲ್ಲೆಲ್ಲಿಂದೋ ಮಾರ್ಕೆಟೆಡ್ ಆಗಿರುವಂಥ ತರಕಾರಿಗಳ ಹಿಂದೆ ನಾವು ಓಡ್ತೀವಿ. ಸೊ ನುಗ್ಗೆ ಸೊಪ್ಪಿನ ಔಷಧ ಮೂಲ್ಯಗಳೇನೇನು ಅಂತ ಫಸ್ಟ್ ನಾವು ತಿಳ್ಕೋಬೇಕಾಗಿದೆ. ನುಗ್ಗೆ ಸೊಪ್ಪು ಒಂದು ಒಳ್ಳೆ ಸೋರ್ಸ್ ಆಫ್ ವೈಟಮಿನ್ ಸಿ. ನಮಗೆಲ್ಲ ಗೊತ್ತಿದೆ, ಈಗ ರೀಸೆಂಟ್ಲಿ ಕೊರೋನಾ ಬಂದ ಮೇಲೆ ಎಲ್ಲರೂ ವೈಟಮಿನ್ ಸಿ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದಾರೆ, ರೆಗ್ಯುಲರ್ಲಿ ವೈಟಮಿನ್ ಸಿ ಟ್ಯಾಬ್ಲೆಟ್ ತೊಗೊಳ್ತಾರೆ. ಅದು ಯಾಕೆ ಅಂದರೆ ವೈಟಮಿನ್ ಸಿ ನಿಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ. ಸೊ ಹಾಗಾಗಿ ನಾವು ವೈಟಮಿನ್ ಸಿ ಹಿಂದೆ ಹೋಗ್ತೀವಿ. ಬಟ್ ಈ ನುಗ್ಗೆ ಸೊಪ್ಪಲ್ಲಿ ಒಂದು ಆರೆಂಜಲ್ಲಿ ಇರುವ ವೈಟಮಿನ್ ಸಿ ಕಂಟೆಂಟ್ ಎಷ್ಟಿದೆಯೋ ಅದರ 5 ಪಟ್ಟು ಹೆಚ್ಚಿಗೆ ವೈಟಮಿನ್ ಸಿ ನುಗ್ಗೆ ಸೊಪ್ಪಲ್ಲಿ ನಮಗೆ ಸಿಗುತ್ತೆ. ಸೊ ನಾವೇನು ಮಾಡ್ಬೋದು, ಬೆಳಿಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನುಗ್ಗೆ ಸೊಪ್ಪಿನ ರಸ ಸೇವಿಸ್ಬೋದು. ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಮಿಕ್ಸರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ನಮ್ಮ ವೈಟಮಿನ್ ಸಿ ಕನ್ಸಂಪ್ಷನ್ ಏನಿದೆ ತುಂಬ ಹೆಚ್ಚಾಗುತ್ತೆ. ಆ್ಯಂಡ್ ನುಗ್ಗೆ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ ಇದೆ. ಸೊ ಹಾಗಾಗಿ ರಕ್ತಹೀನತೆಗೆ ಇದೊಂದು ಒಳ್ಳೆ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ನುಗ್ಗೆ ಸೊಪ್ಪು ನಾನು ಹೇಳಿದಂಗೆ ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲನೂ ಸೇರಿಸಿ ತಗೊಳ್ಳೋದ್ರಿಂದ ರಕ್ತಹೀನತೆ ಏನಿದೆ ಅದರಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ. ಇದರೊಟ್ಟಿಗೆ ನುಗ್ಗೆ ಸೊಪ್ಪಲ್ಲಿ ಒಳ್ಳೆ ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ ಇದೆ. ಸೊ ಹಾಗಾಗಿ ನಮ್ಮ ಬೋನ್ಸ್ ಗಟ್ಟಿಯಾಗಲಿಕ್ಕೆ, ನಮ್ಮ ಲೈಕ್ ಸ್ಕೆಲೆಟಲ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಾವು ಕ್ಯಾಲ್ಶಿಯಂ, ವೆರಿ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ, ಸುಮಾರು ಮಿಲ್ಕಲ್ಲಿ, ಹಾಲಲ್ಲಿ ಸಿಗುವಷ್ಟು ಕ್ಯಾಲ್ಶಿಯಂ ನಮಗೆ ಆ ನುಗ್ಗೆ ಸೊಪ್ಪಿಂದ ಸಿಗ್ತದೆ. ಅದರೊಟ್ಟಿಗೆ ಇಟ್ ಈಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ವೈಟಮಿನ್ ಎ. ಒಂದು ಕ್ಯಾರೆಟಲ್ಲಿ ಎಷ್ಟು, 100 ಗ್ರಾಮ್ ಕ್ಯಾರೆಟಲ್ಲಿ ಎಷ್ಟು ವೈಟಮಿನ್ ಎ ಸಿಗುತ್ತೋ ಅದಕ್ಕಿಂತ ಹೆಚ್ಚು ವೈಟಮಿನ್ ಎ ನಮಗೆ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ. ಆ್ಯಂಡ್ ನಾವು ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ, ಪ್ರಿಕರ್ಸರ್ ಆಫ್ ವೈಟಮಿನ್ ಎ. ಸೊ ಆ ಬೀಟಾ ಕೆರೋಟಿನ್ ಕೂಡ ತುಂಬ ರಿಚ್ ಆಗಿ ಈ ನುಗ್ಗೆ ಸೊಪ್ಪಲ್ಲಿ ನಮಗೆ ಸಿಗುತ್ತೆ. ಸೊ ನುಗ್ಗೆ ಸೊಪ್ಪು ರೆಗ್ಯುಲರ್ಲಿ ಸೇವಿಸಿದರೆ ಆಲ್ಮೋಸ್ಟ್ ಎಲ್ಲ ವೈಟಮಿನ್ಸ್, ವೈಟಮಿನ್ B1 ಇರ್ಬೋದು ಅಥವಾ ವೈಟಮಿನ್ ಇ, ವೈಟಮಿನ್ ಎ, ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಹಾಗೂ ಐ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಹಾಗೂ ಹೇರ್ ಫಾಲನ್ನು ಪ್ರಿವೆಂಟ್ ಮಾಡಲಿಕ್ಕೆ ನುಗ್ಗೆ ಸೊಪ್ಪು ಒಳ್ಳೆ ಒಂದು ರಾಮಬಾಣ ಅಂತ ನಾವು ಹೇಳ್ಬೋದು. 100 ಗ್ರಾಮ್ ನುಗ್ಗೆ ಸೊಪ್ಪಲ್ಲಿ 90 ಕಿಲೋ ಕ್ಯಾಲ್ರಿ ಎನರ್ಜಿ ಇರುತ್ತೆ. ಪ್ರೋಟೀನ್ಸ್ 7 ಗ್ರಾಮ್ಸ್ ಪ್ರೋಟೀನ್ ಇದೆ. ವೈಟಮಿನ್ ಸಿ ನಾನು ಹೇಳಿದ್ದೇನೆ ನೋಡಿ, 220 ಮಿಲಿಗ್ರಾಮ್ ವೈಟಮಿನ್ ಸಿ ಇದೆ. ಅದು ನಾವು ಆರೆಂಜಿಗೆ ಕಂಪೇರ್ ಮಾಡಿದರೆ, ಒಂದು ಆರೆಂಜ್ ಅಂದರೆ ಆಲ್ಮೋಸ್ಟ್ 150 ಗ್ರಾಮ್ಸ್ ಆರೆಂಜಿಗೆ ಕಂಪೇರ್ ಮಾಡಿದರೆ ಅದರಲ್ಲಿ ಬರೀ 70 ಮಿಲಿಗ್ರಾಮ್ ವೈಟಮಿನ್ ಸಿ ಸಿಗುತ್ತೆ. ಇನ್ನು ಕ್ಯಾಲ್ಶಿಯಂ ನೋಡಿ, 450 ಮಿಲಿಗ್ರಾಮ್ಸ್ ಆಫ್ ಕ್ಯಾಲ್ಶಿಯಂ ಇರುತ್ತೆ. ವೈಟಮಿನ್ ಇ ಸುಮಾರು 500 ಮಿಲಿಗ್ರಾಮ್ಸ್ ವೈಟಮಿನ್ ಇ ಇರುತ್ತೆ. ಮೆಗ್ನೀಷಿಯಂ 42 ಮಿಲಿಗ್ರಾಮ್ಸ್ ಮೆಗ್ನೀಷಿಯಂ, 70 ಮಿಲಿಗ್ರಾಮ್ ಫಾಸ್ಫರಸ್ ಮತ್ತು 259 ಮಿಲಿಗ್ರಾಮ್ಸ್ ಆಫ್ ಪೊಟ್ಯಾಷಿಯಂ ಇರುತ್ತೆ. ಸೊ ಪೊಟ್ಯಾಷಿಯಂ ಹೆಚ್ಚಿಗೆ ಇರೋದ್ರಿಂದ BP ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಅಂತ ನಾವು ಹೇಳಬೇಕಾಗಿದೆ. ಯಾಕೆಂದರೆ ಹೈ ಪೊಟ್ಯಾಷಿಯಂ ಇದ್ದಾಗ ನಮ್ಮ ಮೂತ್ರ, ಅಂದರೆ ಲೈಕ್ ಇಟ್ ಈಸ್ ಅ ವೆರಿ ಗುಡ್ ಡಯೂರೆಟಿಕ್. ಸೊ ಮೂತ್ರ ಹೆಚ್ಚಿಗೆ ಹೋಗುತ್ತೆ, ನಮ್ಮ BP ಮೇಂಟೈನ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕ್ಯಾಲರಿ ತುಂಬ ಕಡಿಮೆ ಇದ್ದಿದ್ದಕ್ಕೆ ಇದು ವೆಯ್ಟ್ ರಿಡಕ್ಷನ್ಗೆ ಕೂಡ ತುಂಬ ಒಳ್ಳೆಯದು. ಇದು ಮೆಟಬಾಲಿಸಮನ್ನು ಟ್ರಿಗರ್ ಮಾಡುತ್ತೆ. ಸೊ ಈಗ ನಾವು ಇದರದ್ದು ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ನೋಡಿದ್ವಿ. ಸೊ ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ವೆಯ್ಟ್ ರಿಡಕ್ಷನ್. ಸೊ ನಾನು ಈಗಾಗಲೇ ಹೇಳಿದ್ದೇನೆ, ಆ ನುಗ್ಗೆ ಸೊಪ್ಪಲ್ಲಿ ತುಂಬ ಕಡಿಮೆ ಕ್ಯಾಲರಿ ಇದೆ ಮತ್ತು ಇದು ನಮ್ಮ ಮೆಟಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ. ಸೊ ವೆಯ್ಟ್ ರಿಡಕ್ಷನ್ಗೆ ಇದು ತುಂಬ ಒಳ್ಳೆಯದು, ಯಾಕೆಂದರೆ ಅದರಲ್ಲಿ ತುಂಬ ನಾರಿನಂಶ ಕೂಡ ಹೆಚ್ಚಿಗೆ ಇದ್ದಿದ್ದಕ್ಕೆ ನಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲಿಕ್ಕೆ ಕೂಡ ನುಗ್ಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ. ಹಾಗೂ ವೆಯ್ಟ್ ರಿಡಕ್ಷನಲ್ಲಿ ರೆಗ್ಯುಲರ್ಲಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನುಗ್ಗೆ ಸೊಪ್ಪಿನ ರಸವನ್ನು ನಾವು ಸೇವಿಸ್ಬೋದು. ಎರಡನೇದು, ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ ಅಂತ ಹೇಳ್ಬೋದು. ಯಾಕಂದರೆ ಈ ಹರ್ಬ್ ಏನಿದೆ, ಈ ನುಗ್ಗೆ ಸೊಪ್ಪು ಏನಿದೆ, ಅದಕ್ಕೆ ತುಂಬ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥ ಶಕ್ತಿ ಇದೆ. ಸೊ ಹಾಗಾಗಿ ಯಾವುದೇ ಜಾಯಿಂಟ್ ಪೇನ್ ಇರ್ಬೋದು, ಯಾವುದೇ ಮಸ್ಕ್ಯುಲರ್ ಪ್ರಾಬ್ಲಮ್ಸ್ ಇರ್ಬೋದು, ಯಾವುದೇ ಲೈಕ್ ಇನ್ಫ್ಲಮೇಟ್ರಿ ಪ್ರೋಸೆಸ್ ಇರ್ಬೋದು, ಇದರಲ್ಲೆಲ್ಲ ನಾವೇನು ಮಾಡಬೇಕು, ಈ ನುಗ್ಗೆ ಸೊಪ್ಪಿನ ರಸ ಪ್ರತಿ ದಿವಸ ಬೆಳಿಗ್ಗೆ ತಗೊಳ್ಳೋದು ತುಂಬ ಒಳ್ಳೆಯದು. ಈಗ ಕೆಲವು ಸಲ ಏನಾಗುತ್ತೆ, ನುಗ್ಗೆ ಸೊಪ್ಪು ಫ್ರೆಶ್ ಆಗಿ ಸಿಕ್ಕಿಲ್ಲ ಅಂದರೆ ಈ ನುಗ್ಗೆ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡ್ರೂ ಕೂಡ ಅದರಲ್ಲಿ ಇರುವಂಥ ಔಷಧ ಮೂಲ್ಯಗಳು ಹಾಗೆಯೇ ಉಳಿಯುತ್ತೆ. ಸೊ ಹಾಗಾಗಿ ಯಾರಿಗೆ ಫ್ರೆಶ್ ಆಗಿ ಸಿಟಿಯಲ್ಲಿ ನುಗ್ಗೆ ಸೊಪ್ಪು ಫ್ರೆಶ್ ಆಗಿ ಸಿಗಲ್ವೋ ಅವರು ಹಳ್ಳಿಯಿಂದ ಅದನ್ನ ಡ್ರೈ ಮಾಡಿ ತರಿಸ್ಬೋದು. ಅದನ್ನು ಪ್ರತಿ ದಿವಸ ನೀವು ಬೇಕಾದ್ರೆ ಜ್ಯೂಸ್ ಮಾಡಿ ತಗೋಬೋದು, ಇಲ್ಲಾಂದರೆ ಅದು ನೀವು ಟೀ ಆಗಿ ನುಗ್ಗೆ ಸೊಪ್ಪಿನೊಂದು ಟೀ ಡಿಕಾಕ್ಷನ್ ಮಾಡೋ ಥರ ಕುದಿಸಿ ಅದರಲ್ಲಿರೋ ಹೆಲ್ತ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಇನ್ನು ಮೂರನೇದು ಏನು ಅಂತ ಕೇಳಿದರೆ, ನುಗ್ಗೆ ಸೊಪ್ಪು, ನಾನು ಫಸ್ಟ್ ಹೇಳಿದೆ ನುಗ್ಗೆ ಸೊಪ್ಪು ಇಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ವೈಟಮಿನ್ ಸಿ. ಸೊ ಇಟ್ ಈಸ್ ಅ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ನಮಗೆ ಗೊತ್ತಿದೆ ವೈಟಮಿನ್ ಸಿ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಏನು, ನಮ್ಮ ದೇಹದಲ್ಲಿ ಆಕ್ಸಿಡೇಷನ್ ಪ್ರೋಸೆಸ್ಸಿಂದ ಪ್ರೊಡ್ಯೂಸ್ ಆಗುವಂಥ ಫ್ರೀ ರ್ಯಾಡಿಕಲ್ಸ್ ಏನಿದೆ ಅದನ್ನು ನ್ಯೂಟ್ರಲೈಸ್ ಮಾಡಿ ದೇಹದಲ್ಲಿ ಇರುವಂಥ ಟಾಕ್ಸಿಸಿಟಿಯನ್ನು ಕಡಿಮೆ ಮಾಡಿ ನಮ್ಮ ಏಜಿಂಗನ್ನು ಪ್ರಿವೆಂಟ್ ಮಾಡೋದು ಮತ್ತು ಭಾಳಷ್ಟು ಕಾಯಿಲೆಗಳಿಂದ ನಮಗೆ ಪ್ರೊಟೆಕ್ಷನ್ ಕೊಡೋದನ್ನು ನಾವೇನು ಹೇಳ್ತೀವಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಸೊ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಯಾವುದು ಅಂತ ಕೇಳಿದ್ರೆ ಯಾವಾಗಲೂ ಒಂದೇ ಉತ್ತರ, ಅದು ವೈಟಮಿನ್ ಸಿ.
ಸೊ ನುಗ್ಗೆ ಸೊಪ್ಪು ತುಂಬಾ ರಿಚ್ ಸೋರ್ಸ್ ಆಫ್ ವಿಟಮಿನ್ ಸಿ ನುಗ್ಗೆ ಸೊಪ್ಪಲ್ಲಿ ಇದ್ದಿದ್ದಕ್ಕೆ ನುಗ್ಗೆ ಸೊಪ್ಪು ರೆಗ್ಯುಲರ್ ತಗೊಳ್ಳೋದು ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಹಾಗೂ ನಮ್ಮ ಬಾಡಿಗೆ ಒಂದು ಒಳ್ಳೆ ಆಂಟಿ ಆಕ್ಸಿಡೆಂಟ್ ಸಪ್ಲೈ ಆಗುತ್ತೆ. ಇನ್ನು ನಾಲ್ಕನೇ ಪಾಯಿಂಟ್ ಏನು ಅಂತ ನೋಡಿದ್ರೆ ಸ್ಕಿನ್ ಕೇರ್. ಸೊ ನಮ್ಮ ಸ್ಕಿನ್ ಲೀಷನ್ಸ್ಗೆ ನುಗ್ಗೆ ಸೊಪ್ಪಲ್ಲಿ ತುಂಬ ಒಳ್ಳೆ ವೈಟಮಿನ್ ಇ ಇದೆ ಮತ್ತು ವೈಟಮಿನ್ ಎ ಇದೆ. ಈಗಾಗಲೇ ನಾವು ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಅಲ್ಲಿ ಅದು ನೋಡಿದ್ವಿ. ಸೊ ಇದು ರೆಗ್ಯುಲರ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ನಾ ಹೇಳ್ದಂಗೆ ಐ ಸೈಟ್ ನಮ್ಮ ದೃಷ್ಟಿಗೆ ಇರುವಂಥ ಸಮಸ್ಯೆಗಳು ಹಾಗೂ ಸ್ಕಿನ್ ಸಮಸ್ಯೆಗಳು ಬರೆದು ದೂರ ಇಟ್ಕೋಬೋದು. ನುಗ್ಗೆ ಸೊಪ್ಪು ಬರೀ ಓರಲಿ ಇಂಟರ್ನಲಿ ತಗೊಳ್ಳೋದು ಒಂದೇ ಅಲ್ಲ, ಈಗ ಈ ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಏನಿರುತ್ತೆ ಕೆಲವರಿಗೆ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಅಂದರೆ ಸ್ಕಿನ್ನಲ್ಲಿ ಬ್ಲ್ಯಾಕ್ ಕಲರ್ ಮಾಲ್ ಡಿಸ್ಕಲರೇಷನ್ ಇರೋದು ಅಥವಾ ಲೈಕ್ ತುಂಬ ಏಜ್ಡ್ ಲುಕ್ ಇರೋರು. ಸೊ ಈ ಥರ ಇರೋರು ಏನು ಮಾಡಬಹುದು ಅಂದರೆ ಪ್ರತಿ ದಿವಸ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಪೇಸ್ಟ್ ಮಾಡಿ, ಅದರೊಟ್ಟಿಗೆ ನೀವು ಬೇಕಾದರೆ ಕಹಿಬೇವು ಕೂಡ ಸೇರಿಸ್ಬೋದು. ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಡೋದ್ರಿಂದ ಏನಾಗುತ್ತೆ, ಈ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಡಾರ್ಕ್ ಸ್ಪಾಟ್ಸ್ಗಳೇನಿದೆ ಅದು ಕಡಿಮೆ ಮಾಡಲಿಕ್ಕೆ ಹಾಗೂ ಆಕ್ನೆ ನಮಗೆ ಆ ಮುಖದಲ್ಲಿ ಬರುವಂಥ ಮೊಡವೆ ಏನಿದೆ ಅದರಿಂದ ಬರುವಂಥ ಕಪ್ಪು ಮಾರ್ಕ್ಗಳನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ನುಗ್ಗೆ ಸೊಪ್ಪುಗೆ ಒಳ್ಳೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ. ಸೊ ಹಾಗಾಗಿ ನಮ್ಮ ಇಮ್ಯುನಿಟಿ ಬೂಸ್ಟರ್ ಆಗಿ ನುಗ್ಗೆ ಸೊಪ್ಪನ್ನು ನಾವು ಬಳಸ್ಬೋದು. ಸೊ ಅದರ ಒಳ್ಳೆ ಆ್ಯಂಟಿ ವೈರಲ್ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ನಾನು ಈಗಾಗಲೇ ಹೇಳಿದಂಗೆ 42 ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಒಂದು ಔಷಧಿ ನುಗ್ಗೆ ಸೊಪ್ಪು. ಸೊ ಹಾಗಾಗಿ ರೆಗ್ಯುಲರ್ ನುಗ್ಗೆ ಸೊಪ್ಪು ತಗೊಳ್ಳೋದ್ರಿಂದ ನಮಗೆ ಬರುವಂಥ ಮೈನರ್ ಇನ್ಫೆಕ್ಷನ್ಸ್ ಏನಿದೆ ಅದರಿಂದೆಲ್ಲ ದೂರ ಇರಲಿಕ್ಕೆ ನಮಗೆ ಸಾಧ್ಯ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಮಲಬದ್ಧತೆ. ಮಲಬದ್ಧತೆಗೆ ನುಗ್ಗೆ ಸೊಪ್ಪು ಒಂದು ಒಳ್ಳೆ ರಾಮಬಾಣ ಅಂತ ನಾವು ಹೇಳ್ಬೋದು. ಯಾಕಂದರೆ ನುಗ್ಗೆ ಸೊಪ್ಪು ಇಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ಫೈಬರ್, ನಾರಿನಂಶ. ಸೊ ಇನ್ಸೊಲಿಬಲ್ ಫೈಬರ್ ಅಂತ ನಾವೇನು ಹೇಳ್ತೀವಿ ಅದು ತಗೊಂಡಾಗ ಏನಾಗುತ್ತೆ, ಮಲಬದ್ಧತೆ ಇರೋರಿಗೆ ಅದು ತುಂಬ ಒಳ್ಳೆಯದು. ಯಾಕಂದರೆ ಮಲ ಬಳಕೆ ಆಗಲಿಕ್ಕೆ ಹಾಗೂ ಫ್ರೀ ಆಗಿ ಹೋಗಲಿಕ್ಕೆ ಈ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಸೊ ಮಲಬದ್ಧತೆ ಇರೋರು ಪ್ರತಿ ದಿವಸ ರಾತ್ರಿ ಮಲಗುವಾಗ ಒಂದು ಲೋಟ ನುಗ್ಗೆ ಸೊಪ್ಪಿನ ರಸವನ್ನು ಸೇವಿಸಿ ನೆಕ್ಸ್ಟ್ ಡೇ ಕ್ಲೀನ್ ಆಗಿ ಮೋಷನ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ನುಗ್ಗೆ ಸೊಪ್ಪು ಡಯಾಬಿಟಿಸ್ಗೆ ತುಂಬ ಒಳ್ಳೆಯ ಒಂದು ಮೆಡಿಸಿನ್. ಯಾಕೆಂದರೆ ಅದರಲ್ಲಿ ನಾನು ಹೇಳಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಫಸ್ಟ್, ಸೆಕೆಂಡ್ ಏನು ಅಂದರೆ ವೆರಿ ರಿಚ್ ಆಫ್ ನಾರಿನಂಶ ಹೆಚ್ಚಿಗೆ ಇದೆ, ತುಂಬ ಲೋ ಇನ್ ಕ್ಯಾಲರಿ ಮತ್ತು ನಮ್ಮ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಮತ್ತು ಮೆಟಬಾಲಿಸಮನ್ನು ಹೆಚ್ಚು ಮಾಡುವಂಥ ಶಕ್ತಿ ನುಗ್ಗೆ ಸೊಪ್ಪಿಗಿದೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ಕೂಡ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ. ಪ್ರತಿ ದಿವಸ ಆಹಾರದೊಟ್ಟಿಗೆ ನೀವು ದೋಸೆ ಮಾಡ್ತೀರಾ, ಇಡ್ಲಿ ಮಾಡ್ತೀರಾ ಅಥವಾ ಅನ್ನ ತಿನ್ನುವಾಗ ಅದರೊಟ್ಟಿಗೆ ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಹೆಚ್ಚಿಗೆ ಪ್ರಮಾಣದಲ್ಲಿ ಸೇವಿಸಿ, ಅದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಹೈಪರ್ ಟೆನ್ಷನ್, ಬಿಪಿ ಕಾಯಿಲೆ ಇದ್ದವರಿಗೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಅದು ಯಾಕೆಂದರೆ ಅದರಲ್ಲಿ ತುಂಬ ಹೈ ಪೊಟ್ಯಾಷಿಯಂ ಲೆವೆಲ್ಸ್ ಇದೆ. ಸೊ ಪೊಟ್ಯಾಷಿಯಂ ಲೆವೆಲ್ ಇರುವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಫ್ಲೂಯಿಡನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಅಥವಾ ಅಧಿಕ ರಕ್ತದ ಒತ್ತಡ ಇರೋರು ಏನು ಮಾಡಬೇಕು, ರೆಗ್ಯುಲರ್ ಆಗಿ ಈ ನುಗ್ಗೆ ಸೊಪ್ಪಿನ ರಸವನ್ನು ಸೇವಿಸಬೇಕು. ಈ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ನುಗ್ಗೆ ಸೊಪ್ಪು ನಮ್ಮ ಮೂಡ್ ವೇರಿಯೇಷನ್ಸ್, ಮೈಗ್ರೇನ್, ಮೂಡ್ ವೇರಿಯೇಷನ್, ಡಿಪ್ರೆಷನ್ ಇಂಥ ಪ್ರಾಬ್ಲಮ್ಗೆ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ನುಗ್ಗೆ ಸೊಪ್ಪಿಗೆ ನಮ್ಮ ಬ್ರೈನಲ್ಲಿ ಇರುವಂಥ ಸೆರಟಾನಿನ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ, ಕೆಲವು ರಿಸರ್ಚಸ್ ಅದು ಪ್ರೂವ್ ಆಗಿದೆ. ಸೊ ಹಾಗಾಗಿ ರೆಗ್ಯುಲರ್ ಮೂಡ್ ವೇರಿಯೇಷನ್ ಆಗಲಿ, ರೆಗ್ಯುಲರ್ ಈ ಮೈಗ್ರೇನ್ ಬರೋರಾಗಲಿ ಅಥವಾ ನಿದ್ರೆ ಪ್ರಾಬ್ಲಮ್ ಇರೋರಾಗಲಿ, ಅವರು ಕೂಡ ರೆಗ್ಯುಲರ್ ಆಗಿ ಈ ನುಗ್ಗೆ ಸೊಪ್ಪಿನ ರಸವನ್ನು ಅಥವಾ ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ನುಗ್ಗೆ ಸೊಪ್ಪಿನ ಯಾವುದೇ ರೂಪದಲ್ಲಿ ನೀವು ಸೇವಿಸಿ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನುಗ್ಗೆ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಮಗೆಲ್ಲ ಗೊತ್ತಾಗಿದೆ. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಜನ ಪೇಷಂಟ್ಸ್, ಎಸ್ಪೆಷಲಿ ಸ್ಕಿನ್ ಕೇರ್ಗೆ ಬರುವಂಥ ತುಂಬ ಜನ ಪೇಷಂಟ್ಸ್ಗೆ ನಾವು ಈ ನುಗ್ಗೆ ಸೊಪ್ಪಿನ ರಸ ಸೇವಿಸಲಿಕ್ಕೆ ಹೇಳ್ತೀವಿ. ಅದರೊಟ್ಟಿಗೆ ಅವರಿಗೆ ಲೋಕಲ್ ಅಪ್ಲಿಕೇಶನ್ಸ್ ಕೂಡ ಕೊಡ್ತೀವಿ. ಯಾಕೆಂದರೆ ನುಗ್ಗೆ ಸೊಪ್ಪಲ್ಲಿ ಇಟ್ ಹ್ಯಾಸ್ ಎ ಟ್ರಮೆಂಡಸ್ ಪವರ್, ಅಂದರೆ ಕೊಲಾಜನ್ ಜನರೇಟ್ ಮಾಡುವಂಥ ಪವರ್ ಕೂಡ ಈ ನುಗ್ಗೆ ಸೊಪ್ಪಿಗಿದೆ. ಹಾಗಾಗಿ ಸ್ಕಿನ್ನಲ್ಲಿ ಬರುವಂಥ ಭಾಳಷ್ಟು ತೊಂದರೆಗಳಿಂದ ದೂರ ಇರಲಿಕ್ಕೆ ಈ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಹಾಗೂ ರೆಗ್ಯುಲರ್ಲಿ ತಗೊಂಡ್ರೆ ಈ ಟೈಮಲ್ಲಿ ನಮಗೆ ಈ ಕೋವಿಡ್ ಮಹಾಮಾರಿ ಎಲ್ಲ ಇರುವಂಥ ಈ ಟೈಮಲ್ಲಿ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ನಾವು ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ, ಆ ಮೆಡಿಸಿನ್ ಈ ಮೆಡಿಸಿನ್ ಎಲ್ಲ ಮೆಡಿಸಿನ್ಸ್ ಹಿಂದೆ ಹೋಗ್ತೀವಿ. ಅದರ ಬದಲು ನಮ್ಮ ಹಿತ್ತಲಲ್ಲಿರುವಂಥ ಈ ನುಗ್ಗೆ ಸೊಪ್ಪಿನ ರಸವನ್ನು ನಾವು ಡೈಲಿ ಸೇವಿಸಿದರೆ ನಮ್ಮ ಇಮ್ಯುನಿಟಿ ಹೆಚ್ಚು ಮಾಡಬಹುದು ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಮತ್ತು ರಿಲೇಟಿವ್ಸಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.